ತುಮಕೂರು ಜಿಲ್ಲಾ ಹಾದಿ ಜಾಂಬವ ಶಕ್ತಿ ಸೇನೆ ಗ್ರಾಮೀಣಾಭಿವೃದ್ಧಿ ಸಂಘದ ಉದ್ಘಾಟನೆ ತಾಲೂಕಿನ ಅನುಪನಹಳ್ಳಿಯಲ್ಲಿ ನಡೆಯಿತು. ಇನ್ನೂ ಕೂಡ ಕೆಲ ಹಳ್ಳಿಯಲ್ಲಿ ದಲಿತರು ಸರ್ಕಾರದ ಸೌಲಭ್ಯದಿಂದ ವಂಚಿತರಾಗಿದ್ದು ಇದನ್ನ ಧ್ವನಿ ಎತ್ತುವ ಸಲುವಾಗಿ ತುಮಕೂರಿನಲ್ಲಿ ನೂತನ ಸಂಘಟನೆಯೊಂದು ಮಹತ್ವದ ಹೆಜ್ಜೆ ಇಟ್ಟಿದೆ. ಅದೇ ತುಮಕೂರು ಜಿಲ್ಲಾ ಹಾದಿ ಜಾಂಬವ ಸಂಘಟನೆ. ಈ ಸಂಘಟನೆ ಉದ್ಘಾಟನೆ ಒಂದು ಪುಟ್ಟ ಕಾಲೋನಿಯಲ್ಲಿ ಚಾಲನೆಯಾಗಿದ್ದು ಇದರ ಮುಖ್ಯ ಧ್ಯೇಯಕ್ಕೆ ಸಾಕ್ಷಿಯಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘಟನೆ ಅಧ್ಯಕ್ಷ ಬೆಳಗುಂಬ ವೆಂಕಟೇಶ್, ದಲಿತರಿಗೆ ಯಾವುದೇ ಸರ್ಕಾರ ಸೌಲಭ್ಯ ಸಿಕ್ಕಿಲ್ಲ, ಮಾದಿಗ ಸಮುದಾಯದ ಏಳಿಗೆಗೆ ಯಾವುದೇ ಸರ್ಕಾರ ಸ್ಪಂದಿಸುತ್ತಿಲ್ಲ, ದಲಿತರ ಸಮಸ್ಯೆ ಕೇಳಿ ಅವುಗಳಿಗೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ನಮ್ಮ ಸಂಘ ಕೆಲಸ ಮಾಡಲಿದೆ ಎಂದು ತಿಳಿಸಿದರು. ತುಮಕೂರು ಜಿಲ್ಲಾ ಆದಿ ಜಂಬವ ಶಕ್ತಿ ಸೇನೆ ಸಂಘದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತೇಳಿ ನಾವು ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಅನುಪನಹಳ್ಳಿ ಗ್ರಾಮ ಆಯ್ಕೆ ಮಾಡ್ಕೊಂಡಿದ್ದೀವಿ. ಇದು ನಮ್ಮ ಕ್ಷೇತ್ರಕ್ಕೆ ದೇವಮೂಲೆ ಆಗಿರುತ್ತದೆ. ಹಾಗಾಗಿ ಇಲ್ಲಿ ಊರಿನ ಹಿರಿಕರು ನಮ್ಮ ಕಾರ್ಯಕ್ರಮ ಚಾಲನೆ ಕೊಟ್ಟಿದ್ದು ಒಂದು ವಿಶೇಷ. ಅದು ನಮ್ಮ ಮಾದಿಗ ಸಮುದಾಯದವರು. ಮತ್ತು ನಾವು ಈ ಸಂಘ ಕಟ್ಟಿರೋಂಥ ಉದ್ದೇಶ ಏನು ಅಂತ ಅಂದರೆ, ಇವತ್ತೆಲ್ಲೋ ಒಂದು ಕಡೆ ಆ ಸಮುದಾಯ ಸರ್ಕಾರಿ ಸೌಲಭ್ಯದಿಂದ ವಂಚಿತರಾಗ್ತಾ ಇದ್ದಾರೆ. ಇವತ್ತು ಹಿಂದೆ ಒಂದು ಗಾದೆ ಹೇಳ್ತಾರೆ, ದೇವ್ರು ಕೊಟ್ಟರು ಪೂಜಾರಿ ಕೊಡಲ್ಲ ಅನ್ನೋ ರೀತಿ. ಇವತ್ತು ನಮ್ಗೆ ಯಾರೂ ಆ ಇದನ್ನು ಸೌಲಭ್ಯ ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನಾವೇನು ಅಂತ ಅಂದರೆ, ವಿಶೇಷವಾಗಿ ನಾವು ನಮ್ಮ ಸಂಘದ ಏನು 35 ಜನ ಒಂದು ಟೀಮ್ ಮಾಡ್ಕೊಂಡಿದ್ದೀವಿ. ಎಲ್ಲರದ್ದು ಒಂದೇ ಗುರಿ ಏನು, ಆ ಸಮುದಾಯದ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು. ಮತ್ತು ವಯಸ್ಸಾದಂಥ ತಂದೆ ತಾಯಿಗಳಿಗೆ ವೃದ್ಧಾಪ್ಯ ವೇತನ ಇರ್ಬೋದು, ಮತ್ತು ಸರ್ಕಾರದಿಂದ ಬರೋಂಥ ವಿಧವಾ ವೇತನ ಎಲ್ಲ ಕೂಡ ಅವ್ರು ನಾವು ಕೊಡಿಸ್ಬೇಕು ಅನ್ನೋ ನಿಟ್ಟಿನಿಂದ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಮತ್ತು ಇವತ್ತು ಏನಾಗಿದೆ ಅಂದರೆ, ಸರ್ಕಾರದಿಂದ ಇವತ್ತು ಎಲ್ಲೋ ಒಂದು ಕಡೆ ಬಡವ ಎಲ್ಲೋ ಒಂದು ಕಡೆ ಜಮೀನು ಇಲ್ದಲೇ ಇವತ್ತೆಲ್ಲೋ ಒಂದು ಕಡೆ ಒಂದು ಗೋಮಾಳದಲ್ಲೋ ಎಲ್ಲೋ ಒಂದು ಭೂಮಿನ ಹಿಂಗಡ್ಸ್ಕೊಂಡಿರ್ತಾನೆ. ಆ ಸಾಗುವಳಿ ಚೀಟಿ ಪಡೆಯೋಕ್ಕೆ ಅವ್ರ ಕಡೆಯಿಂದ ಆಗ್ತಾ ಇಲ್ಲ. ಎಷ್ಟೋ ಇನ್ನಮ್ ಜಮೀನು ಕೋಲ್ಕಾರ್ಕಿ ನಮ್ಮು ಇವೆಲ್ಲ ಸೌಲಭ್ಯದಿಂದ ಸಂಪೂರ್ಣ ವಂಚಿತರಾಗ್ತಾ ಇದ್ದಾರೆ. ಇನ್ನು ದಲಿತ ಮಕ್ಕಳಿಗೆ ಶಿಕ್ಷಣ, ದಲಿತ ಕಾಲೋನಿಗಳಿಗೆ ಸೌಲಭ್ಯ, ಬಗರ್ ಹುಕಂ ಜಮೀನಿಗೆ ಹಕ್ಕುಪತ್ರ ನೀಡುವುದು ಸೇರಿದಂತೆ ಹಲವು ಸೌಲಭ್ಯ ಕಲ್ಪಿಸಲು ಪ್ರಾಮಾಣಿಕವಾಗಿ ಈ ಸಂಘ ಶ್ರಮಿಸಲಿದೆ. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ಶಿವಲಿಂಗಯ್ಯ, ಕಾರ್ಯಾಧ್ಯಕ್ಷ ಎಸ್ ಸುರೇಶ್, ಕೇಶವಮೂರ್ತಿ, ಪ್ರಧಾನ ಕಾರ್ಯದರ್ಶಿ ರಾಜಣ್ಣ ಸೇರಿದಂತೆ ಇನ್ನಿತರರ ಮುಖಂಡರು ಭಾಗಿಯಾಗಿದ್ದರು. ಕ್ಯಾಮರಾಮ್ಯಾನ್ ಹರೀಶ್ ಜೊತೆ ಗಜೇಂದ್ರ, ಹಮೋಕ್ ಟಿವಿ, ತುಮಕೂರು.